ಬಗ್ಗೆ ಅಭ್ಯಾಸ ಮಾಡೋಣ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅನೇಕ ವಿಧವಾದ ಮರಗಳನ್ನು ನಾವು ಕಾಣಬಹುದಾಗಿದೆ. ಮಾವು, ಹಲಸು, ತೆಂಗು, ಬೇವು, ಹೊಂಗೆ ಮರ, ನೀಲಗಿರಿ ಮರ, ಹೊನ್ನೆ ಮರ, ತೇಗದ ಮರ, ಗಂಧದ ಮರ, ಇಂತಹ ಅನೇಕ ವಿಧವಾದ ಮರಗಳನ್ನು ನಾವು ಕಾಣಬಹುದಾಗಿದೆ. ಈ ರೀತಿಯಾದ ಮರಗಳ ಜೊತೆಗೆ ಬನ್ನಿ ಮರ, ಬಿಲ್ವಪತ್ರ ಮರ, ಅರಳಿ ವೃಕ್ಷ, ಅರಳಿ ಮರ, ಇಂತಹ ಮರಗಳನ್ನು ಕೂಡ ನಾವು ಕಂಡಿದ್ದೇವೆ. ಬನ್ನಿ ಮರ, ಬಿಲ್ವಪತ್ರ, ಅರಳಿ ಮರ, ಇಂತಹ ಮರಗಳನ್ನು ದೇವಸ್ಥಾನಗಳ ಬಳಿ ಪೂಜೆಗಾಗಿಯೇ ನೆಟ್ಟು ಅವುಗಳನ್ನು ಪೂಜೆ ಕೂಡ ಮಾಡೋದನ್ನು ನಾವು ನೋಡಬಹುದಾಗಿದೆ. ಸೊ ಇಂಥದ್ದೇ ಆದ ಒಂದು ಅರಳಿ ಮರ, ಆ ಅರಳಿ ಮರಕ್ಕೆ ಕಟ್ಟೆಯನ್ನು ಕಟ್ಟುವಂತಹ ವ್ಯಕ್ತಿಯ ಕಾರ್ಯ ಸಾಧನೆಯ ಬಗ್ಗೆ ನಾವು ಈ ಅರಳಿ ಕಟ್ಟೆ ಪಾಠದಲ್ಲಿ ತಿಳಿದುಕೊಳ್ಳೋಣ. ಅದರ ಮೊದಲಿಗೆ ಈ ಗದ್ಯ ಭಾಗವನ್ನು ಬರೆದಂತಹ ಕೃತಿಕಾರರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಕೃತಿಕಾರರ ಪರಿಚಯ, ಬಿಜಿಎಲ್ ಸ್ವಾಮಿ. ಇವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು ಜನಿಸಿದ್ದು ಬೆಂಗಳೂರಿನಲ್ಲಿ ಇವರು ಜನಿಸಿದರು. 1918ರಲ್ಲಿ ಇವರ ಜನನವಾಯಿತು. ಇವರ ತಂದೆ ಡಿವಿ ಗುಂಡಪ್ಪನವರು. ಇವರು ಕೂಡ ಕನ್ನಡದ ಪ್ರಖ್ಯಾತ ಕವಿಗಳು, ಲೇಖಕರು ಕೂಡ ಆಗಿದ್ದಾರೆ. ಇವರು ಬರೆದಂತಹ ಕೃತಿಗಳು ದೌರ್ಗಂಧಿಕಾಪಹರಣ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ, ಹಸಿರು ಹೊನ್ನು, ಪಂಚಕಳಶ ಗೋಪುರ, ಕಾಲೇಜು ರಂಗ, ಕಾಲೇಜು ತರಂಗ, ತಮಿಳು ತಲೆಗಳ ನಡುವೆ ಮುಂತಾದವು ಇವರ ಕೃತಿಗಳಾಗಿವೆ. ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಶ್ರೀಯುತರಾದಂತಹ ಬಿಜಿಎಲ್ ಸ್ವಾಮಿಯವರು 1980ರಲ್ಲಿ ಇಹಲೋಕವನ್ನು ತ್ಯಜಿಸಿದರು, ಅಂದರೆ ಅವರು ಮರಣವನ್ನು ಹೊಂದಿದರು. ಪ್ರಸ್ತುತ ನಾವು ಓದ್ತಾ ಇರುವಂತಹ ಗದ್ಯಭಾಗ ಅರಳಿಕಟ್ಟೆ ಗದ್ಯಭಾಗವನ್ನು ಬಿಜಿಎಲ್ ಸ್ವಾಮಿಯವರು ರಚಿಸಿರುವಂತಹ ಹಸಿರುವನ್ನು ಕೃತಿಯಿಂದ ಆರಿಸಲಾಗಿದೆ. ಹಸಿರುವನ್ನು ಕೃತಿಯಿಂದ ಈ ಗದ್ಯಭಾಗವನ್ನು ಆರಿಸಲಾಗಿದೆ. ಇದು ಬಿಜಿಎಲ್ ಸ್ವಾಮಿಯವರ ಪರಿಚಯ. ಈಗ ಪಾಠ ಪ್ರವೇಶದಲ್ಲಿ ಕವಿಯ ಆಶಯವನ್ನು ನಾವು ತಿಳ್ಕೊಳ್ಳೋಣ. ನಾನು ಈ ಪಾಠ ಪ್ರವೇಶವನ್ನು ವಾಚನ ಮಾಡುವಂಥ ಸಮಯದಲ್ಲಿ ನೀವು ಗಮನವಿಟ್ಟು ಆಲಿಸಿ. ಅರಳಿಕಟ್ಟೆ ಬಿಜಿಎಲ್ ಸ್ವಾಮಿ ಪಾಠ ಪ್ರವೇಶ. ಕೆಲವು ಗಿಡಮರಗಳು ನಮ್ಮ ಸಮೀಪದಲ್ಲಿದ್ದರೂ ಅವುಗಳ ಉಪಯೋಗ, ಗುಣ ಲಕ್ಷಣಗಳು ನಮ್ಮ ಅರಿವಿಗೆ ಬಾರದಿರಬಹುದು. ಎಷ್ಟೋ ಗಿಡಮೂಲಿಕೆಗಳು ಅಳಿವಿನ ಅಂಚಿನಲ್ಲಿವೆ. ಅಶ್ವಥ ವೃಕ್ಷವನ್ನು ಅರಳಿ ಮರ, ಬೋಧಿ ವೃಕ್ಷವೆಂತಲೂ ಕರೆಯುವರು. ಮಾನವನ ಒಡನಾಡಿಯಾಗಿ ಅಶ್ವಥ ಮರ ಅನಾದಿ ಕಾಲದಿಂದಲೂ ಉಪಯೋಗದಲ್ಲಿದೆ. ಈ ಮರವನ್ನು ಆಮ್ಲಜನಕದ ಬ್ಯಾಂಕ್ ಎಂದು ಕರೆಯುವರು. ನಮ್ಮ ಪೂರ್ವಜರು ಈ ಮರದ ಗುಣಗಳನ್ನು ಅರಿತೇ ಪ್ರತಿ ಗ್ರಾಮದ ಮುಂದೆ ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಬೆಳೆಸಿ ಸುತ್ತಲೂ ಕಟ್ಟೆ ಕಟ್ಟಿ ನಾಗರ ಕಲ್ಲು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು. ಅರಳಿ ಮರದ ಎಲೆಗಳನ್ನು ಆಡು, ಹಸು, ಎಮ್ಮೆಗಳು ತಿನ್ನುತ್ತವೆ. ಹಣ್ಣುಗಳನ್ನು ಹತ್ತಾರು ಪಕ್ಷಿಗಳು ತಿನ್ನುತ್ತವೆ. ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡುತ್ತವೆ. ಅಲ್ಲದೆ ನೂರಾರು ಕ್ರಿಮಿಕೀಟಗಳ ವಾಸಸ್ಥಾನವೂ ಹೌದು.
बहु उपयुक्तवाद अरली मरवनु नेट्टु बदुकिन सार्थकतेयन्नु कंडुकोंड हृदय श्रीमंतिके मेरेद कडु बड़तनद शेषप्पन यशोगाथेये प्रस्तुत गद्यद तिरुळु इंतह सार्थक बदुकन्नु बदुकबेकु एंबुदु लेखकर आशय सो ई ओंदु गद्य भागदल्लि कडु बड़तनद ಶೇಷಪ್ಪನ ಯಶೋಗಾಥೆಯನ್ನು ನಾವು ಕಲಿತಾ ಇದ್ದೀವಿ ಇದರಲ್ಲಿ ಒಟ್ಟಾರೆಯಾಗಿ ಈ ಪಾಠ ಪ್ರವೇಶದಲ್ಲಿ ಕವಿಯ ಆಶಯ ಏನು ಆಗಿದೆ ಅಂತ ಹೇಳ್ತಾರೆ ಗಿಡಮರಗಳು ಎಷ್ಟೋ ಗಿಡಮರಗಳು ಗಿಡಮೂಲಿಕೆಗಳು ನಮ್ಮ ಸುತ್ತಮುತ್ತಲಿ ಇದ್ದರೂ ಕೂಡ ಅದರ ಉಪಯೋಗವನ್ನು ನಾವು ಪಡ್ಕೊಳ್ತಾ ಇಲ್ಲ ಅಥವಾ ಅದನ್ನ ನಾವು ಗಮನಿಸ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನಾದಿ ಕಾಲದಲ್ಲೂ ಕೂಡ ಅನಾದಿ ಕಾಲದಿಂದಲೂ ಅನೇಕ ಮರಗಳನ್ನು ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿನೇ ನಮ್ಮ ಪೂರ್ವಜರು ಈ ಒಂದು ಅರಳಿ ಮರದ ಉಪಯೋಗವನ್ನು ಅರಿತೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅರಳಿ ಮರವನ್ನು ನೆಟ್ಟು ಅದರ ಜೊತೆಗೆ ಬೇವಿನ ಮರವನ್ನು ಕೂಡ ನೆಟ್ಟು ಅದನ್ನು ಪೂಜೆ ಮಾಡೋದಕ್ಕೋಸ್ಕರ ಅದರ ಸುತ್ತ ಕಟ್ಟೆಯನ್ನು ಕಟ್ಟಿ ಪೂಜೆಯನ್ನು ಮಾಡ್ತಾ ಇದ್ರು ಅಂತ ಹೇಳಿ ಈ ಒಂದು ಪಾಠ ಪ್ರವೇಶದಲ್ಲಿ ಹೇಳ್ತಾ ಇದ್ದಾರೆ ಕವಿಯ ಆಶಯ ಸೊ ಯಾವ ರೀತಿ ಕಡು ಬಡತನದ ಶೇಷಪ್ಪ ತನ್ನ ಬದುಕಿನ ಸಾರ್ಥಕಗೊಳಿಸ್ಕೊಳ್ಬೇಕು ಅಂತೇಳಿ ಒಂದು ಅರಳಿ ಮರವನ್ನ ನೆಡುವಂಥದ್ದು ಜೊತೆಗೆ ಅದರ ಕಟ್ಟೆಯನ್ನು ಕಟ್ಟುವಂತಹ ಕಾರ್ಯ ಸಾಧನೆಯಲ್ಲಿ ಪ್ರವೃತ್ತವಾಗಿ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಂಡರು ಅದೇ ರೀತಿ ಜೀವನವನ್ನು ಸಾರ್ಥಕಗೊಳಿಸಬೇಕು ಎಂಬುದೇ ಲೇಖಕರ ಆಶಯವಾಗಿದೆ